ಇವತ್ತು ನಾನೇನು ಹೇಳ್ತೀನಿ, ಎಂಥ ಪರಿಸ್ಥಿತಿಯೊಳಗೂ ಭಾರತೀಯ ಜನತಾ ಪಾರ್ಟಿ ವಿಫಲ ಆಗ್ಲಿಕ್ಕೆ ಸಾಧ್ಯನಿಲ್ಲ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅವ್ರಿಗೆ ಇವತ್ತಿಗಾಗಲಿ ಅವ್ರಿಗೆ ಬಹಿರಂಗವಾಗಿ ಸವಾಲು ಹಾಕ್ತೀನಿ ನಾನು. ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ಅವ್ರಿಗೆ ತಾಕತ್ತಿದ್ರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿಲ್ಲ. ಅವ್ರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋಕ್ಕೆ ಶಕ್ತಿ ಇಲ್ಲ. ಇವತ್ತು ನಮ್ಮ ಮೇಲೆ ಇವತ್ತು ಇಲ್ಲದ ಅಲ್ಲದ ಅಲ್ಲ ಆರೋಪಣೆಗಳೆಲ್ಲ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ, ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಕೂಡ ಇವರೆಲ್ಲೋ ಒಂದು ಕಡೆ ಅಂಥ ಸಂದರ್ಭದಲ್ಲಿ ಕೂಡ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಕೂಡ ಅದು ರಾಜಕಾರಣವಾಗಿ ಬಳಸ್ಕೊಂಡ್ರು. ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಂಪ್ನಿಗಳು ಏಜೆನ್ಸಿ ಮೂಲಕ ಅವರು ಅಧಿಕಾರಕ್ಕೆ ಬರಬೇಕು ಅನ್ನೋಂಥದ್ದು ಒಂದು ಒಂದು ರೀತಿಯ ಲಾಲಸ್ಯದಿಂದ ಇರೋ ಕಾರಣ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುಗಿದೋದಂಥ ಅಧ್ಯಾಯ 2023 ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಮಾತನ್ನು